ಹಾಯ್ ಫ್ರೆಂಡ್ಸ್, ಸಿರಿ ಪ್ರಪಂಚಕ್ಕೆ ಸ್ವಾಗತ. ಇವತ್ತಿನ ರೆಸಿಪಿ ಲಂಚ್ ಬಾಕ್ಸ್ ರೆಸಿಪಿ, 5 ನಿಮಿಷದಲ್ಲೇ ಮಾಡ್ಕೊಳ್ಬೋದು. ಸೊ ಲೆಮನ್ ಮಸಾಲ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ, ಒಂದು ಸಾರಿ ನೀವು ಟ್ರೈ ಮಾಡಿ. ಸೊ ಹಾಗಾದರೆ ರೆಸಿಪಿ ನೋಡೋಣ, ಬನ್ನಿ. ಒಂದು ಬಾಣಲಿ ಇಟ್ಕೊಂಡು, ಬಾಣಲಿ ಬಿಸಿಯಾದ ನಂತರ 2 ಟೀ ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ನೋಡಿ, ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆ ಸಾಸಿವೆನೂ ಸಹ ಚೆನ್ನಾಗಿ ನೋಡಿ ಈ ರೀತಿ ಸಿಡಿಬೇಕು. ಆ ಸಿಡಿದ ನಂತರ ಒಂದು 10-15 ಹಸಿ ಕರಿಬೇವಿನ ಎಲೆಗಳನ್ನು ಸೇರಿಸ್ಕೊಂಡಿದ್ದೀನಿ. ಅನಂತರ 1¼ ಟೀ ಸ್ಪೂನ್ ಆಗಷ್ಟು ಇಲ್ಲಿ ಜೀರಿಗೆಯನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಹಸಿ ಬಟಾಣಿ ಸೀಸನ್ ಆಗಿರೋದ್ರಿಂದ 1/2 ಬಟ್ಲು ಹಸಿ ಬಟಾಣಿಯನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಇಲ್ಲ ಅಂದರೆ ಕಡಲೆಬೀಜ, ಕಡಲೆಬೇಳೆಯನ್ನು ನೀವು ಸೇರಿಸ್ಕೊಳ್ಬೋದು. 1-2 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಸೇರಿಸ್ಕೊಂಡಿದ್ದೀನಿ. ವಿಡಿಯೋ ಸ್ಕಿಪ್ ಆಗಿದೆ, 2 ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ಳಿ. ಖಾರಕ್ಕೆ ಎಷ್ಟು ಬೇಕೋ ಹಸಿ ಮೆಣಸಿನಕಾಯಿಯನ್ನು ಈ ರೀತಿ ಮಧ್ಯೆ ಸೀಳಿ ಹಾಕ್ಕೊಳ್ಳಿ. ಸೊ ಅದು ಎಲ್ಲದನ್ನು ಹಾಕ್ಕೊಂಡು ಸ್ಟವನ್ನು ಮಧ್ಯ ಉರಿಯಲ್ಲಿಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆನಂತರ 1 ಇಂಚು ಶುಂಠಿಯನ್ನು ತುರಿದು ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಮಸಾಲ ಲೆಮನ್ ರೈಸ್ ಆಗಿರೋದ್ರಿಂದ ಶುಂಠಿಯೆಲ್ಲ ನಾನು ಸೇರಿಸ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಸೊ 1-2 ಸೆಕೆಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ಉಪ್ಪು ಹೊಂದ್ಕೊಳ್ಳೋ ರೀತಿ. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ 1¼ ಟೀ ಸ್ಪೂನ್ ಆಗಷ್ಟು ಅರಿಶಿನವನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕಿದ ತಕ್ಷಣ ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕಟ್ ಮಾಡಿ, ಸಣ್ಣದಾಗಿ ಕಟ್ ಮಾಡಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ 1-2 ಸೆಕೆಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ಅರಿಶಿನದಲ್ಲಿರೋಂತಹ ಹಸಿ ಸ್ಮೆಲ್ ಕಮ್ಮಿ ಆಗೋವರೆಗೂ. ಸೊ ಈಗ ಫೈನಲಿ ಸ್ಟವನ್ನು ಆಫ್ ಮಾಡಿ 1-2 ನಿಂಬೆಹಣ್ಣನ್ನು ಜ್ಯೂಸ್ ತೆಗೆದು ಈ ರೀತಿ ಕಪ್ಪಲ್ಲಿಟ್ಕೊಂಡಿದ್ದೀನಿ. ಈಗ ಫೈನಲಿ ಆ ನಿಂಬೆಹಣ್ಣಿನ ಜ್ಯೂಸನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಟೈಮ್ 5-5 ನಿಮಿಷದಲ್ಲಿ ಅತಿ ಸುಲಭವಾಗಿ ರೆಡಿಯಾಗುತ್ತೆ. ಕೊನೆಯದಾಗಿ ಫ್ರೆಶಾಗಿ ತುರಿದಿಟ್ಕೊಂಡಿರೋಂತಹ ತೆಂಗಿನಕಾಯಿ ತುರಿಯನ್ನು 2-3 ಟೀ ಸ್ಪೂನ್ ಆಗಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಂಡು ಅದನ್ನು ಸಹ ಚೆನ್ನಾಗಿ ನೋಡಿ ಈ ರೀತಿ ಒಂದ್ಸಲ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ. ನೋಡಿ, ಈಗ ಫೈನಲಿ ಚಿತ್ರ ಲೆಮನ್ ಮಸಾಲ ರೈಸ್ಗೆ ಗೊಜ್ಜು ರೆಡಿಯಾಗಿದೆ. ಯಾವುದೇ ರೈಸ್ಗಳಿಗೆ ನಾವು ಗೊಜ್ಜು ಬೆರೆಸೋಂತಹ ರೈಸ್ಗಳಿಗೆ ಸ್ವಲ್ಪ ಗೊಜ್ಜನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡು ಆಮೇಲೆ ರೈಸನ್ನು ಪಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ನಾವು ರೆಗ್ಯುಲರ್ ಆಗಿ ಬಳಸುವಂತಹ ಸೋನಾ ಮುಸ್ರಿ ಅಕ್ಕಿಯನ್ನು ನಾನು ಹಾಕಿ ಈಗ ರೈಸನ್ನು ಮೊದಲೇ ಮಾಡಿಟ್ಕೊಂಡಿದ್ದೆ. ಸೊ ಯಾವುದೇ ಒಂದು ರೈಸನ್ನು ಈ ರೀತಿ ಕೈಯಿಂದ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ರೆ ತುಂಬ ಚೆನ್ನಾಗಾಗುತ್ತೆ. ಸೊ ಕೈಯಿಂದ ಮಿಕ್ಸ್ ಮಾಡಿಕೊಡ್ರಿ, ತುಂಬ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಸಪ್ರೇಟಾಗಿ ತೆಗೆದಿಟ್ಕೊಂಡಿರೋಂತಹ ಗೊಜ್ಜನ್ನು ಮತ್ತೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಮಾಡಿರುವಂತಹ ಗೊಜ್ಜು ಸುಮಾರು 4 ಜನಕ್ಕೆ ಲಂಚ್ ಬಾಕ್ಸ್ಗೆ ರೆಡಿಯಾಗುತ್ತೆ. ಓಕೆ ಫ್ರೆಂಡ್ಸ್, ಈ ರೆಸಿಪಿ ಒಂದ್ಸಾರಿ ನೀವು ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ನೀವು ಡೈಲಿ ವಾಚ್ ಮಾಡ್ತಾಯಿರಿ. ಸೊ ಈಗ ಫೈನಲಿ ರೈಸು ರೆಡಿಯಾಗಿದೆ, ನೋಡಿದ್ರಲ್ವಾ? ಲೆಮನ್ ಮಸಾಲ ರೈಸು ತುಂಬ ಚೆನ್ನಾಗಾಗಿದೆ. ಇದ್ರ ಜೊತೆ ಚಟ್ನಿ ಬೇಕಾದರೂ ತಿನ್ಬೋದು, ಮೊಸರು ಬೇಕಾದರೂ ತಿನ್ಬೋದು. ಈಗ ನೋಡಿ, ಫೈನಲಿ ರೆಡಿ ಆಗಿದೆ, ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಓಕೆ ಫ್ರೆಂಡ್ಸ್, ಧನ್ಯವಾದ. ಮತ್ತೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೀನಿ.